ಮಿನಿಸ್ಟರ್ ಕೆ ಸಿ ಕೊಂಡೆಯವರು ಹೊಸಪೇಟೆಯಲ್ಲಿ ಪತ್ರಿಕಾಗೋಷ್ಠಿ ಮಾಡಿ ಇಲ್ಲ ಜಿಂದಾಲ್ ಜನರ ಜೀವನಾಡಿ ಇದು, ಹಂಗಾಗಿ ಇದು ಜಿಂದಾಲ್ ಬರಲೇಬೇಕು ಅಂತ ಹೇಳಿದ್ರು ಸರ್. ಅದು ರಾಜಕಾರಣಿಗಳಿಗೆ ಉಳ್ಳವರಿಗೆ ಜೀವನಾಡಿ, ಇಲ್ದವರಿಗಂತ ಏನು ನಾಡಿನೇ ಅಲ್ಲ, ನಾಡಿನೇ ಅಲ್ಲ. ಕೃಷಿ ಭೂಮಿನ ಕೃಷಿಯೇತರ ಮಾಡಿ ಅದನ್ನ ಕೃಷಿ ಯೋಗ್ಯದ ಭೂಮಿನ ಬಂಜರು ಭೂಮಿ ಮಾಡಿ ಅಕಸ್ಮಾತ್ ಎಲ್ಲೆನ ಕೃಷಿಕ ಇದ್ರೆ ಅವರು ಸರ್ವನಾಶ ಮಾಡದ ಕೆಲಸ, ಅದಕ್ಕೆ ನಾನು ತುತ್ತಾಗೇನಿ. ಸಂಡೂರು ಅಂದ ತಕ್ಷಣ ಗಣಿಗಾರಿಕೆ ಹಾಗೂ ಅಲ್ಲಿನ ಪ್ರಕೃತಿ ಸೌಂದರ್ಯ ಎರಡು ಒಟ್ಟೊಟ್ಟಿಗೆ ನೆನಪಾಗ್ತವೆ. ಅಲ್ಲಿ ಗಣಿಗಾರಿಕೆ ವಾಹನಗಳು ಹಾಗೂ ಕೆಂಪು ಮಣ್ಣಿನ ಧೂಳಿನದ್ದೇ ಆರ್ಭಟ. ಇದಕ್ಕೆ ವ್ಯತಿರಿಕ್ತ ಎನ್ನುವಂತೆ ಎತ್ತ ನೋಡಿದರೂ ಹಚ್ಚ ಹಸಿರಿನ ಹೊದಿಕೆಯನ್ನ ಹೊದ್ದು ಮಲಗಿರುವ ಪರ್ವತ ಶ್ರೇಣಿಗಳು, ಇವುಗಳ ಮಡಿಲಲ್ಲಿರುವ ಪುರಾತನ ದೇಗುಲಗಳು, ಪ್ರಾಣಿ ಪಕ್ಷಿಗಳು, ವಿಶಾಲವಾಗಿ ಹರಡಿಕೊಂಡಿರುವ ಜಲಾಶಯ, ಅಲ್ಲಲ್ಲಿ ಕಾಣಸಿಗುವ ಹೊಲಗದ್ದೆಗಳು, ತನ್ನನ್ನೇ ತಂಗಾಳಿ ಕೂಡ ಸಂಡೂರಿನಲ್ಲಿ ಕಂಡು ಬರುತ್ತದೆ. ಗಣಿಗಾರಿಕೆ ಮೂಲಕ ಇಲ್ಲಿನ ಅರಣ್ಯ ಮತ್ತು ಪ್ರಕೃತಿ ಸಂಪತ್ತನ್ನ ಗಣಿ ಕಂಪನಿಗಳು ನಿರಂತರವಾಗಿ ದೋಚುತ್ತಲೇ ಇವೆ. ಈ ಕೆಲಸಗಳಿಗೆ ಸರ್ಕಾರ ಕೂಡ ಕುಮ್ಮಕ್ಕು ಕೊಡ್ತಾ ಇದೆ ಅನ್ನೋದು ಇಲ್ಲಿನ ಪರಿಸರ ಪ್ರೇಮಿಗಳ ಆರೋಪ. ಕಾಂಗ್ರೆಸ್ ನೇತೃತ್ವದ ರಾಜ್ಯ ಸರ್ಕಾರ ಇಲ್ಲಿನ ತೋರಣಗಲ್ನಲ್ಲಿರುವ 3,677 ಎಕರೆ ಸರ್ಕಾರದ ಭೂಮಿಯನ್ನ ಜಿಂದಾಲ್ ಕಂಪನಿಗೆ ಮಾರಾಟ ಮಾಡುತ್ತಿರುವ ಕ್ರಮದ ವಿರುದ್ಧ ಈಗ ಭಾರೀ ಆಕ್ರೋಶ ಕೇಳಿ ಬರ್ತಾ ಇದೆ. ಕಾಂಗ್ರೆಸ್ ಮುಖಂಡ ಕೊಂಡಯ್ಯ ಈ ಕ್ರಮವನ್ನ ನ್ಯಾಯಕ್ಕೆ ಸಿಕ್ಕ ಜಯ ಎಂದು ಬಂಧಿಸಿದ್ದಾರೆ. ಆದರೆ ಅಲ್ಲಿನ ರೈತ ಮುಖಂಡರು ಮತ್ತು ಪರಿಸರವಾದಿಗಳು ಸರ್ಕಾರದ ಈ ಕ್ರಮವನ್ನ ತೀವ್ರವಾಗಿ ಖಂಡಿಸಿದ್ದಾರೆ. ಸರ್, ಕಾಂಗ್ರೆಸ್ ಪಕ್ಷದವರು ಜಿಂದಾಲ್ ಕಂಪನಿಗೆ ಮಾರಾಟ ಮಾಡ್ತಾ ಇದ್ದಾರೆ ಭೂಮಿ, ಇದ್ರ ಬಗ್ಗೆ ಏನ್ ಹೇಳ್ತೀರಾ ಸರ್? ಸರ್, ಅದೊಂದು ದೊಡ್ಡ ಖಂಡನೀಯವಾದದ್ದು. ಯಾಕಂದ್ರೆ ಈಗ ಲಾಸ್ಟ್ ಟೈಮ್ ಬಿಜೆಪಿ ಕೊಡ್ಬೇಕಾದ್ರೆ ಈಗ ಕಾಂಗ್ರೆಸ್ನವರು ಅಡ್ಡಾಕಿದ್ರು, ಅದು ಒಳ್ಳೆ ವಿಚಾರ ಅನ್ಕೊಂಡಿದ್ವಿ. ಈಗ ಕಾಂಗ್ರೆಸ್ನವರು ಕೊಡ್ತಾ ಇದ್ರೆ ಇದು ಬೇಲಿ ಎದ್ದು ಹೊಲ ಮಾತ ಹೆಂಗೆ ಮತ್ತೆ ಅವರು? ನಾವೇನು ನಂಬಿಕೆ ಇಟ್ಟಿದ್ವಿ ಕಾಂಗ್ರೆಸ್ ಬಂದು ಏನೋ ಮಾಡ್ತಾರ ರೈತರಿಗೆ ಅಂತೇಳಿ, ಆ ಭೂಮಿನ ಮತ್ತೆ ಪರಭಾರಿ ಅವರಿಗೆ ಮಾಡ್ತಾರ ಅಂದ್ರೆ ನಾವು ಖಂಡಿಸ್ತೀವಿ. ನಾವೇನಂತಿದ್ವಿ ಅಂದ್ರೆ ಅದು 5,000 ಎಕರೆ ಭೂಮಿ ಏನಿದೆಯಲ್ಲ, ಅವ್ರಿಗೆ 1.5 ಲಕ್ಷ ಲೀಸ್ ಕೊಡೋ ಬದಲು ನಮ್ಮ ರೈತರಿಗೆ 2 ಲಕ್ಷ ಕೊಡ್ತೀವಿ, ನಮಗೆ ಕೊಟ್ಬಿಡ್ರಿ, ನಾವು ಒಳ್ಳೆಯ ಫಲವತ್ತಾದ ಭೂಮಿಗಳನ್ನೆಲ್ಲ ಬೆಳೆಸ್ಕೊಂಡು ಇಲ್ಲಿ ಉತ್ತಿ ನಾವು ಒಳ್ಳೆ ಒಳ್ಳೆ ಬೆಳೆಗಳನ್ನ ಬೆಳೆಯೋಕೆ ನಾವು ಇಷ್ಟಪಡ್ತೀವಿ. ಜಿಂದಾಲ್ ಒಂದು ಖಾಸಗಿ ಕಂಪನಿ, ಅದೇನು ರಾಷ್ಟ್ರೀಯ ಕಂಪನಿ ಅಲ್ಲ. ಈಗ ಜಿಂದಾಲಿಗೆ ಸುಮಾರು ಮೈನಿಂಗ್ ಕೊಟ್ಟಿದ್ದಾರೆ, ಸುಮಾರು 30,000-40,000 ಎಕರೆ ಅವರು ಕಬ್ಜೆ ಮಾಡಿಕೊಂಡಿದ್ದಾರೆ. ಅದು ಅದು ರೆವಿನ್ಯೂ ಆಗ್ಬೋದು, ಫಾರೆಸ್ಟ್ ಆಗ್ಬೋದು, ಇತರ ರೈತರ ಕಡೆಯಿಂದ ಕೊಂಡ್ಕೊಂಡು ಭೂಮಿ ಆಗಿರ್ಬೋದು. ಸುಮಾರು 30,000-40,000 ಭೂಮಿ ಕೊಂಡ್ಕೊಂಡಿದ್ದಾರೆ. ಅದರೊಳಗೆ ಮತ್ತೆ ಇದು 3,667 ಎಕರೆ ಏನು ಕೂಡ ಕೊಂಡಾರಲ್ಲ, ಇದು ರಾಜಕಾರಣಿಗಳು ಮತ್ತು ಅಧಿಕಾರಿಗಳು ಇವರು ನಿಲುವು ಗಣಿ ಮಾಲೀಕರು ಅಥವಾ ಫ್ಯಾಕ್ಟ್ರಿ ಮಾಲೀಕರ ಅವರಿಗೆ ಉದ್ಯಮಗಳು ಬೆಳೆಸೋದಕ್ಕಾಗಿ ಇವ್ರು ಇರೋದು, ಇವ್ರು ರಾಜಕೀಯ ಮಾಡೋದು ಅದಕ್ಕೋಸ್ಕರ. ಮತ್ತಷ್ಟು ಇಲ್ಲಿ ಅರಣ್ಯ ಸಂಪತ್ತು ಭಾಳಷ್ಟು ಇದೆ, ಆದರೆ ದುರದೃಷ್ಟ ಅವತ್ತು ಇಲ್ಲಿ ಒಂದು ಈ ಒಡಲಲ್ಲಿ ಕಬ್ಬಿಣ ಆದರೂ ಇರೋದ್ರಿಂದ ಒಂದು ದುರದೃಷ್ಟ. ನಾನು ಏನದಂದರೆ ಈಗ ಅದಿರು ಬೇಕು, ನಮ್ಮ ದೇಶಕ್ಕೆ ಎಷ್ಟು ಬೇಕೋ ಅಷ್ಟು ಬೇಕು. ಆದರೆ ಇಲ್ಲಿ ಏನಾಗ್ತದೆ ಅಂದರೆ ಸುಮಾರು 4-5 ಪಟ್ಟು ಹೆಚ್ಚು ಅದಿರು ಉತ್ಪಾದನೆ ಮಾಡ್ತಾರೆ. ನಮ್ಮ ದೇಶಕ್ಕೆ ಏನು ಬೇಕು, ನಮ್ಮ ದೇಶಕ್ಕೆ ಏನು ಬೇಕು ಅಷ್ಟು ಉತ್ಪಾದನೆ ಮಾಡಿದ್ರೆ ಸಾಕು. ಆದರೆ ಇವತ್ತು ಸುಮಾರು 4 ಪಟ್ಟು ಹೆಚ್ಚಿನ ಅದರನ್ನು ಉತ್ಪಾದನೆ ಮಾಡ್ತಾರೆ, ಅದನ್ನು ಎಕ್ಸ್ಪೋರ್ಟ್ ಮಾಡ್ತಿದ್ದಾರೆ. ಸೊ ಇದರಿಂದ ಏನಾಗ್ತದೆ ಅಂದರೆ ಮತ್ತೆ ಪರಿಸರ ನಾಶ ಆಗ್ತದೆ, ಮತ್ತು ಸಾಕಷ್ಟು ಧೂಳಾಗ್ತದೆ. ಸೊ ಹಲವಾರು ಸಮಸ್ಯೆಗಳು, ಆರೋಗ್ಯ ಸಮಸ್ಯೆಗಳು, ಎಲ್ಲವನ್ನೂ ಸಮಸ್ಯೆಗಳು. ಇದಕ್ಕೇನಪ್ಪ ಅಂದರೆ ಒಂದು ಅಧ್ಯಯನ ಆಗಬೇಕಂತ, ಎಷ್ಟು ನಮ್ಮ ದೇಶಕ್ಕೆ ಎಷ್ಟು ಅದಿರು ಬೇಕು, ನಮ್ಮ ಕಾಡು ಎಷ್ಟಿದೆ, ಅದು ಕಾಡನ್ನು ಉಳಿಸ್ಬೇಕಾದ್ರೆ ನಾವೆಲ್ಲ ಏನು ಮಾಡಬೇಕು. ಸೊ ಇದಕ್ಕೆ ಒಂದು ನಾವು ಮೇರೆಯನ್ನು ಇಟ್ಕೋಬೇಕಾಗ್ತದೆ. ಸೊ ಎಲ್ಲವೂ ಕೂಡ ನಾವು ಗಣಿಗಾರಿಕೆಯನ್ನು ಕೊಡ್ತಾ ಹೋದರೆ ಮುಂದಿನ ಜನ್ರೇಷನ್ಗೆ ನಾವು ಏನು ಕೊಡ್ತೀವಿ? ದಿನನಿತ್ಯ ಮೈಸ್ಲಾರಿಗಳು ಏನೈತಲ್ಲ ಈ ಜಿಂದಾಲ್ಗೇನೆ ಹೋಗ್ಬೇಕು, ಇಲ್ಲಿದ್ದ ಟ್ರಾನ್ಸ್ಪೋರ್ಟು ಇವರು ಕನ್ವರ್ ಮುಖಾಂತರ ಹೋಗ್ತೀವಿ, ಆಮೇಲೆ ಟ್ರೈನ್ ಮುಖಾಂತರ ಅಂತ ಹೇಳ್ತಾರೆ. ಬರೇ ಲಾರಿಗಳೆಲ್ಲ ವೆಹಿಕಲ್ ಬರೇ ಲಾರಿ ಇದ್ರ ಮುಖಾಂತರ ಕೊಡ್ತಾಯಿದ್ದಾರೆ ಆನ್ ದ ರೋಡ್. ಹಂಗಾಗಿ ಮೈಸ್ಲಾರಿಗಳದೆಲ್ಲ ಟಿಪ್ಪರ್ಗಳೆಲ್ಲ ಜೋಳ ನೋಡಿರಿ, ಜೋಳ ತಿಮ್ಮಂಗಿಲ್ಲ. ಒಂದು ಈ ಮೇವು ಕೂಡ ದನಗಳು ಕುರಿಗಳು ಕೂಡ ತಿಮ್ಮಂಗಿಲ್ಲ, ಹಂಗಾಯ್ತು ಪರಿಸ್ಥಿತಿ. ಎಷ್ಟು ಸಾರಿ ಮನವಿ ಕೊಟ್ಟರು, ತಹಸೀಲ್ದಾರಿಗೆ ಕೊಟ್ಟಿವಿ, ಎಲ್ಲರೂ ಈ ಹೋಗಿ ಕೊಡಿ, ಎಲ್ಲರಿಗೂ ಕೊಟ್ಟಿವಿ. ಇವ್ರು ಏನು ಇವತ್ತಿನವರೆಗೂ ಏನು ಮಾಡ್ತಾ ಇಲ್ಲ, ಮಾಡ್ತೀವಿ ಮಾಡ್ತೀವಿ ಅಂತಾರೆ, 1 ರೂಪಾಯಿ ಪರಿಹಾರನೇ ಇಲ್ಲ. ಎಲ್ಲ ರೈತರು ಸರ್ವನಾಶ ಆಗಿಬಿಟ್ಟಾರೆ ಈ ಜಿಂದಾಲ್ನಿಂದ. ಅಂದರೆ ಟಿಪ್ಪರ್ಗಳಿಂದ ಏನು ಸರ್ ಧೂಳು? ಟಿಪ್ಪರ್ಗಳಿಂದ ಭಯಂಕರ ಧೂಳು ಸರ್, ಒಂದಲ್ಲ ಟ್ರಾಫಿಕ್, ಸಾವಿರಾರು 5,000-6,000 ಗಾಡಿಗಳು ಅಡ್ಡಾಡ್ತಾವ್ರಿ ಡೈಲಿ. ಹ್ಞೂ, ಎಲ್ಲ ಮನಸ್ಸಿದ್ದನು ಬರಬೇಕಲ್ಲ ಇಲ್ಲಿ, ಪ್ರತಿಯೊಂದು ಮನಸ್ಸು ಯಾವುದೇ ಮನಸ್ಸತ್ತು ಬರೋ ಇದೇ ವೆಹಿಕಲ್ನಾಗೆ ಬರಬೇಕು, ಮುಂದೆ ಬೇರೆ ದಾರಿ ಇಲ್ಲ ಅವ್ರಿಗೆ.
ನಾವು ಕನೋರ್ ಮುಖಾಂತರ ಮಾಡ್ತೀವಿ ಅಂತಾರೆ. ಯಾಕೆ ಕನೋರ್ ಮುಖಾಂತರ ಇಲ್ಲಿ ದಿನ ಸಾವಿರಾರು ಗಾಡಿಗಳು ಅಡ್ಡಾಡಬೇಕು. ಈ ಈ ಟೋಲ್ ಇದನ್ನು ಒಂದು ತೊಂದರೆ. ಈ ಟೋಲ್ ಸಪ್ರೇಟ್ ರೋಡ್ ಮಾಡಿಲ್ಲ ಅವ್ರಿಗೆ ಹೋಗೋಕೆ. ಅದರಾಗೆ ಹೋಗ್ಬೇಕು ದಿನ ಒಂದು ದಿನಕ್ಕ ಮೂರು ದಿನಕ್ಕೆ ಆಕ್ಸಿಡೆಂಟ್ ಆಗ್ತಾನೆ ಇರ್ತಾರೆ. ಸರ್ಕಾರದ ಈ ನಿರ್ಧಾರದ ಹಿಂದೆ ಸಂಡೂರು ಜನರ ಭೂಮಿ ಕಸಿದು ರಿಯಲ್ ಎಸ್ಟೇಟ್ ದಂಧೆ ಮೂಲಕ ಲೂಟಿ ಹೊಡೆಯುವ ಹುನ್ನಾರವಿದೆ. ಜಿಂದಾಲ್ ಕಂಪನಿ ವಿರುದ್ಧ ಪರಿಸರವಾದಿಗಳು, ರೈತರು, ಕಾರ್ಮಿಕರು ಬೇಸತ್ತು ಹೋಗಿದ್ದಾರೆ. ಕಂಪನಿಯಿಂದ ರಸ್ತೆಗಳು ಸಂಪೂರ್ಣ ಹದಗೆಟ್ಟು ಜನರು ಧೂಳಿನಲ್ಲಿ ಓಡಾಡುವಂತಾಗಿದ್ದು ಸಾಂಕ್ರಾಮಿಕ ರೋಗಗಳಿಗೆ ತುತ್ತಾಗುತ್ತಿದ್ದಾರೆ. ಸರ್ಕಾರ ಜಿಂದಾಲ್ಗೆ ಭೂಮಿ ಮಾರಾಟ ಮಾಡುವ ನಿರ್ಧಾರವನ್ನು ಈ ಕೂಡಲೇ ಹಿಂಪಡೆಯಬೇಕು ಎಂದು ಅವರು ಒತ್ತಾಯಿಸಿದ್ದಾರೆ. ಈ ಸರ್ಕಾರಕ್ಕೆ ಒಂದು ಮನವಿ ಏನ್ ಮಾಡ್ತೀವಿ ಅಂದ್ರೆ, ಭೂಮಿಗಳನ್ನ ಅವ್ರಿಗೆ ಕೊಡೋ ಬದಲು ನಮ್ಮ ರೈತರಿಗೆ ಕೊಡ್ರಿ. ಯಾಕಂದ್ರೆ ಇವತ್ತು ರೈತರ ಹೊಲಗಳು ಇವತ್ತು ಬ್ರಿಟಿಷ್ ಕಾಲದಿಂದ ಎಷ್ಟೋ ಪಟ್ಟ ಕೊಟ್ಟಿರೋ ಬಾಕರ ಬಂದ ಮಾಡಿ ಇವತ್ತು ರೈತನೆಲ್ಲ ಕಂಗೆಟ್ಸ್ಬಿಟ್ಟಿದ್ದಾರೆ. ಎಷ್ಟೋ ದಿನ ಅರಣ್ಯಕ್ಕೂ ಸಮಿತಿನೇ ಆಗಿಲ್ಲ, ಇನ್ನು ಅರಣ್ಯ ಭೂಮಿಗಳನ್ನೇ ನಮ್ಗೆ ಇನ್ನೂ ಕೊಡ್ತಾ ಇಲ್ಲ. ಹೋಗಿ ಜಿಂದಾಲ್ಗೆ 5,500 ಎಕರೆ ಕೊಡ್ತಾರಂದ್ರೆ ನಾವು ಇಲ್ಲಿರ್ತಕ್ಕಂಥ ಸಣ್ಣ ಜನ ನಮ್ಮ ರೈತರು ಎಲ್ಲಿ ಹೋಗ್ಬೇಕು? ನಾವು ಇದನ್ನು ತೀವ್ರವಾಗಿ ನಾವು ಖಂಡಿಸ್ತೇವೆ ರಾಜ್ಯ ರೈತ ಸಂಘದಿಂದ. ಸ್ವತಂತ್ರ ಬಂದ ನನಗೆ ಇಷ್ಟು ವರ್ಷ ಆದ್ರನ್ನ ಇಲ್ಲಿ ಸುಮಾರು ಒಂದು 15 ಹಳ್ಳಿಗಳು ನಕಾಶೆ ಇದ್ದಿಲ್ಲ ಹೊಲಗಳಿಗೆ. ನಕಾಶೆ ಇಲ್ಲ, ಯಾಕೆ ನಕಾಶೆ ಇಲ್ಲ ಅಂತ ಕೇಳಿದರೆ, ಇಲ್ಲಿ ಸುತ್ತಮುತ್ತ ಗಣಿ ಇರತಕ್ಕಂಥ ಗಣಿಗಾರಿಕೆಗೆ ಹತ್ತಿರ ಇರತಕ್ಕಂಥ ಬೆಟ್ಟಗುಡ್ಡ ಇರತಕ್ಕಂಥ ಕಾಡಂಚಿನ ರೈತರು ಹೊಲದಲ್ಲಿ ಸುಮಾರು ನಿಕ್ಷೇಪಗಳಿದ್ದಾವೆ. ಒಬ್ಬೊಬ್ಬರು ಹೊಲಗಳಾಗ ಸಾವಿರಾರು ಕೋಟಿ ಇರತಕ್ಕಂಥ ನಿಕ್ಷೇಪಗಳಿದ್ದಾವೆ. ಆ ನಿಕ್ಷೇಪಗಳು ಇರೋದ್ರಿಂದ ಇದನ್ನು ಸರ್ಕಾರ ನಕಾಶೆ ಕೊಡದಂಗೆ ತಮ್ಮ ಸ್ವಾಧೀನ ಸುಭದ್ರತೆ ನಡೆಸಿದ್ರು, ಯಾರಿಗೆ ಮಾರಾಟ ಮಾಡೋಂಗಿಲ್ಲ ಅಂತ. ಆದರೆ ಗಣಿ ಮಾಲೀಕರಿಗೆ ಮಾರ್ಬೋದು, ಫ್ಯಾಕ್ಟ್ರಿ ಮಾಲೀಕರಿಗೆ ಮಾರ್ಬೋದು, ರೈತರಿಗೆ ರೈತ ಮಾರೋಂಗಿಲ್ಲ. ಇಲ್ಲಿ ತಾಲೂಕಾಫೀಸ್ಗಳಾಗೆ ಇಲ್ಲಪ್ಪ ನಕಾಶೆ ಇಲ್ದರೆ ಯಾವುದು ಭೂಮಿ ಪರವಾರೆ ಮಾಡೋಂಗಿಲ್ಲ ಅಂತ ಹೇಳ್ತಿದ್ರು. ಆದರೆ ಬೇರೆ ಬಂಡವಾಳ ಶಾಹಿಗಳು ತೊಗೊಂತಿದ್ರು. ಇದನ್ನು ಗಣಿ ಮಾಲೀಕರಿಗೆ ಫ್ಯಾಕ್ಟ್ರಿ ಮಾಲೀಕರಿಗೆ ಸಾಕಷ್ಟು ಭೂಮಿಗಳು ಇದರಿಂದ ಹೋಗ್ಬಿಡ್ತು. ಈಗ 1 ಎಕರೆ ಜಮೀನಿದ್ರೆ ಸುಮಾರು 4-5 ಜನ ಕುಟುಂಬ ಸಲ್ಲಿಸ್ಬೋದು. ಆದರೆ ಒಂದು ಏನಪ್ಪ ಅಂದ್ರೆ ಒಂದು ಉದ್ದಿಮೆ 1,000 ಜನ 2,000 ಜನ ಮಾಡ್ಬೋದು. ಆದರೆ 63% ಸುಮಾರು ಜನ, ಸುಮಾರು ಲಕ್ಷ ಜನ ಈ ಕೃಷಿ ಭೂಮಿಯಲ್ಲಿ ಜೀವನ ಮಾಡ್ತಾ ಇದ್ದಾರೆ. ಕೃಷಿಗೆ ಒತ್ತು ಕೊಟ್ಟರೆ ನಾವು ಆಹಾರ ಭದ್ರತೆ ಕೊಡ್ತೀವಿ. ಆಮೇಲೆ ಸಾಕಷ್ಟು ಏನು ಕಸುಬುಗಳು, ಬೇಕಾದಷ್ಟು ಕಸುಬುಗಳು. ಈಗ 1 ಎಕರೆ ಇದ್ದರೆ ಅದು ಈಗ ಅದರಲ್ಲಿ 1 ಅಥವಾ 2 ಎಕರೆ ಇದ್ದರೆ ದನ ಸಾಕ್ಬೋದು, ಕುರಿ ಸಾಕ್ಬೋದು, ಎಮ್ಮೆ ಸಾಕ್ಬೋದು, ಕೋಳಿ ಹಾಕ್ಬೋದು, ಜೇನು ಸಾಕ್ಬೋದು, ಇನ್ನು ಹಲವಾರು ಹುದ್ದೆಗಳನ್ನು ಸೃಷ್ಟಿ ಆಗ್ತದೆ. ಒಂದು ಫ್ಯಾಕ್ಟ್ರಿದ್ದು ಏನಾಗ್ತದೆ ಅಂದರೆ ಒಬ್ಬನಿಗೆ ಕೆಲಸ ಕೊಡ್ಬೋದು, ಒಬ್ಬನವನು ಒಂದು 20-30 ವರ್ಷ ಮಾಡ್ಬೋದು. ನಂತರ ಅವರು ಮಕ್ಕಳು ಮೊಮ್ಮಕ್ಕಳು ಹಿಂಗೆ ಇಲ್ಲಾದರೆ ಭೂಮಿ ಇದ್ದರೆ ತಲಾಂತರವಾಗಿ ಜೀವನವನ್ನು ಸಾಗಿಸ್ಬೋದು. ಟಿಪ್ಪರ್ಗಳಿದ್ದರೆ ಭಾಳ ತೊಂದರೆ ನಮಗೆ. ಇನ್ನು ಯಾರು ಮೂಮೆಂಟ್ ಇಲ್ಲ ರೀ, ಇಲ್ಲಿರೋದೇ ಜಿಂದಾಲ್ ಮೂಮೆಂಟ್. ಹಿಂಗಾಗಿ ನಮಗೆ ಭಾಳ ತೊಂದರೆ ಐತೆ ರೀ. ಇಲ್ಲಿವರೆಗೂ ಜಿಂದಾಲ್ ಆಗಲಿ ಸರ್ಕಾರ ಆಗಲಿ ಯಾವುದೇ ರೀತಿ ಪರಿಹಾರ ಕೊಡ್ತಾ ಇಲ್ಲ ನಾವು ಕೇಳಿದ್ರೆ. ಪರಿಹಾರ ಅಂದ್ರೆ ಬೆಳೆ ನಷ್ಟ ಆಗಿದೆ, ಬೆಳೆ ನಷ್ಟ. ಬೆಳೆ ಪರಿಹಾರ ಅಂದ್ರೆ ಮತ್ತೆ ಇದು ಎಲ್ಲ ದನ ಕೂಡ ತಿಮ್ಮಂಗಲ್ಲ ನೋಡ್ರಿ ಸರ್, ನೋಡ್ರಿ ಇವತ್ತು ಕೆಂಪು ಬೇಗ ಅದೇನೆ ನೋಡ್ರಿ ಇಷ್ಟು ಕಾಳಕ್ಕೆ. ಅದು ಮನುಷ್ಯರು ಕೂಡ ತಿಮ್ಮಂಗಲ್ಲ, ನಮಗೆ ರೇಟ್ ಕೂಡ ಸಿಗ್ತಾ ಇಲ್ಲ. 1,800-1,700 ಕೇಳ್ತಾರೆ. ನಾವು ಏನು ಬದುಕು, 500 ರೂಪಾಯಿ ಒಂದು ಆಳು. ಎಷ್ಟು ವರ್ಷಗಳಿಂದ ಅನುಭವಿಸ್ತೀವಿ ನಾವು? ಇವಾಗ 2006 ಇದ್ದಾನೆ ಅನುಭವಿಸ್ತದೆ. ಅವಾಗಲಿದ್ದೇನೆ ಇದು ಡಿಕ್ಕಿಂಗು ಮೈನ್ಸು ಎಲ್ಲ ಸ್ಟಾರ್ಟ್ ಆಗಿದ್ದು ಅವಾಗಲಿದ್ದೇನೆ ಅನುಭವಿಸ್ತದೆ. ನಮ್ಮ ಗೋಳು ಯಾರು ಕೇಳೋರಲ್ಲ, ಪ್ರತಿ ರಾಜಕಾರಣಿಗಳು ಕೇಳೋರಲ್ಲ ಯಾರು. ಅಂದರೆ ಭೂಮಿ ಖರೀದಿ ಮಾಡೋಕೆ ಅವ್ರು ಏನು ಕೇಳಿದ್ರೆ ಸರ್? ಭೂಮಿ ಖರೀದಿ ಮಾಡೋಕೆ ಕೇಳ್ತಾರೆ ರೀ. ಅವರು ಎಲ್ಲಿ ಹೇಳ್ತಾರೆ 18-19 ಲಕ್ಷ ಕೊಡ್ತಾರೆ ನಮ್ತಾರೆ. ಕೋಟಿಗಟ್ಟಲೆ ಬೆಲೆ ಭಾಳ ಭೂಮಿಗಳು ರೀ, ಬಂಗಾರ ತೆಗೆದು ಬಂಗಾರ ಬೆಳಿಬೋದು ರೀ. ಅಂಥ ಭೂಮಿಗಳು 18 ಕೊಡು, 20 ಕೊಡು, 25 ಕೊಡು ಅಂತಾರೆ. ಎಲ್ಲ ಜಿಂದಾಲರಿಗೆ ಬೇಕು ರೀ, ಬೇಕಾದಷ್ಟು ಭೂಮಿ ಅದು ಎಷ್ಟಿದ್ರೂ ತಗೊಂತಾರೆ. ಈಗ ಆಲ್ರೆಡಿ 30% ಮುಗಿಸ್ಬಿಟ್ರೆ ಬೆನಿಟ ಭೂಮಿಗಳೆಲ್ಲ 18-19 ಲಕ್ಷದ. 18 ಲಕ್ಷ ಒಂದು ಅವಾರ್ಡ್ ಕೂಡ ಕೊಡಲ್ಲ, ಅವಾರ್ಡ್ ಕೂಡ ಕೊಡೋಂಗಿಲ್ಲ ರೀ ಅಂತಾರೆ. ನಡುಕ ಇರ್ತಾರೆ, ನಡು ಮೀಡಿಯೇಟರ್ ಮಾಡ್ಕೊಂಡು ಮಾಡಿಬಿಟ್ಟಾರೆ. ಬೆಳೆ ಎಣಿಕೆ ಎಷ್ಟಿದ್ದಾರೆ ಸರ್ ನಮ್ಮವ್ರು ಇಲ್ಲಿ? ಅದು ಪಬ್ಲಿಕ್ ಸೆಕ್ಟರ್ ಕಂಪ್ನಿ, ಅದು ಇದೆ ಕಾನೂನಲ್ಲಿ ಏನಿದೆ ಅಂದರೆ ಇಲ್ಲಿರ್ತಕ್ಕಂಥ 50% ಜನನ ನಾವಿಲ್ಲಿ ತೊಗೋಬೇಕಂತಿದ್ದಾರೆ ನಮ್ಮ ಯುವಕರು. ಎಷ್ಟು ಜನ ಯುವಕರು ಕೊಟ್ಟಿದ್ದಾರೆ ಅದೊಂದು ಅಶ್ವೇತ ಪತ್ರ ಓಡಿಸಲಿ ಅವರು. ನಮ್ಮ ಸಂಡೂರು ಜನತೆಗೆ ಎಷ್ಟು ಜನಕ್ಕೆ ಎಂಪ್ಲಾಯ್ಮೆಂಟ್ ಕೊಟ್ಟಿದ್ದಾರೆ, ಎಷ್ಟು ಜನ ಬಿಸ್ನೆಸ್ ಕೊಟ್ಟಿದ್ದಾರೆ? ಹಾಂ, ಇಲ್ಲಿರ್ತಕ್ಕಂಥದ್ದು ಬರೀ ಅವರೇ ಮಾಡ್ತಿದ್ದಾರೆ ಹೊರತು ಇಲ್ಲಿ ಲೋಕಲ್ಗೆ ಏನು ಅಷ್ಟೇನು ನನಗೆ ಅನಿಸಿದ ಮಟ್ಟಿಗೆ ಅಷ್ಟು ಪರ್ಸೆಂಟೇಜ್ ಅವ್ರು ನಾವೇನು ಅನ್ಕೊಂಡಿದ್ದೀವಿ. ಮಹಿಷ ವರದಿ ಪ್ರಕಾರ ಕೂಡ ಏನು ಇದಿಲ್ಲ, ಇಲ್ಲಿ ಅನುಷ್ಠಾನ ಆಗಿಲ್ಲ. ಇಲ್ಲಿ ಪರಿಹಾರ ಕೇಳಿದ್ರೆ ಏದು ಎಲ್ಲ ರೋಡ್ಗಳದಪ್ಪ ಇದು ನಮ್ದಲ್ಲ ಅಂತಾರೆ. ಇವ್ರು ಅವ್ರ ಲಾರಿ ಅಡ್ಡಾಡ್ತಾರೆ, ಇವೇನು ಸಾರ್ವಜನಿಕರ ರಸ್ತೆ ಅಂತಾರೆ. ಸಾರ್ವಜನಿಕರದ ಲಾರಿ ಬೆಳೆಯೋಕೆ ಕರೆಕ್ಟ್ ಬರ್ತಾರೆ ಟಿಪ್ಪರು. ಮತ್ತು ಕನ್ವರ್ ಇವಾಗ ಕೋರ್ಟ್ ಆದೇಶ ಮಾಡೈತೆ ಅಂತಲ್ರಿ, ಕನ್ವರ್ ಮುಖಾಂತರ ಹೋಗ್ಬೇಕು, ಟ್ರೈನ್ ಮುಖಾಂತರ ತರಬೇಕು ಅಂತೇಳಿ. ಮತ್ತು ಆದೇಶನೇ ಉಲ್ಲಂಘನೆ ಮಾಡಿ ಇವತ್ತೆಲ್ಲ ಬೈಪಾಸ್ ಲಾರಿಗಳು ಇದ್ರ ರೋಡ್ ಮೇಲೇ ಓಡಾಡ್ತದೆ ಅವ್ರು.
ಪೊಲೀಸರಿಗೆ ಮನವಿ ಪತ್ರ ಕೊಟ್ಟಿದ್ರೆ, ಪೊಲೀಸ್ ಮನವಿ ಪತ್ರ ಕೊಟ್ಟರೆ ನಿಂದ್ರಿಸಿದಾಗ, ನೀವು ಮನವಿ ಪತ್ರ ಕೊಟ್ಟು ನಿಂದ್ರಿಸಂತಾರ, ನಿಂದ್ರಿಸಿದಾಗ ಸಾರ್ವಜನಿಕರಿಗೆ ತೊಂದರೆ ಆಗ್ತೈತಪ್ಪ, ನೀನು ಏನಿದ್ರೆ ಅಲ್ಲಿ ಕುಂತು ಮಾತಾಡೋಂತಾರ, ಅಲ್ಲಿ ಕುಂತು ಮಾತಾಡಕ್ಕ ಇವರು ಕರೆದಾಗ ಅವರು ಬರಲ್ಲ. ನಾನು ಇದೇ ಥರ ಮನವಿ ಕೊಟ್ಟಿದ್ದೆ, ತಹಸೀಲ್ದಾರ್ ಇವ್ರು ಕೊಟ್ಟಿದ್ದೆ, ತಹಸೀಲ್ದಾರ್ ಕರೆಸ್ತು ಜಿಂದಾಲರ್ ಅಂತ ಹೇಳಿದ್ರು, ಕರೆಸಿದ್ರು ಜಿಂದಾಲನ್ನು ಬರಲಿಲ್ಲ, ತಹಸೀಲ್ದಾರ್ಗೆ ಬೆಲೆ ಕೊಡಲಿಲ್ಲ ಜಿಂದಾಲ. ರಶ್ಮಿ ಮೇಡಮ್ ಅಂತ ಹೇಳಿದ್ರು, ಅವಾಗ ಎಲ್ಲರಿಗೂ ನೋಟಿಸ್ ಕೊಟ್ಟರು, ನನಗೂ ಕೊಟ್ಟರು, ರೈತ ಸಂಘ ಕೊಟ್ಟಿದ್ದೆ, ಅವರು ಅವ್ರಿಗೂ ಕೊಟ್ಟರು, ಜಿಂದಾಲರಿಗೂ ಕೊಟ್ಟರು, ಬರಲಿಲ್ಲ. ನಾವು ಹೋಗಿ ಹೋಗಿ ರೈತರು ಒಂದು 20-40 ಜನ ಹೋಗಿದ್ವಿ ಟ್ರೈನ್ ತಗೊಂಡು, ನಾವು ಟ್ಯಾಕ್ಟರ್ ತಗೊಂಡು, ಅಲ್ಲಿ ಬರಲೇ ಇಲ್ಲ ಜಿಂದಾಲ. ಆಮೇಲೆ ಇಲ್ಲಿರ್ತಕ್ಕಂಥ ಗಣಿ ಮಾಲೀಕರಾಗಲಿ, ಫ್ಯಾಕ್ಟ್ರಿ ಮಾಲೀಕರಾಗಲಿ, ಇಲ್ಲಿ ಬಂಡವಾಳಶಾಹಿಗಳು ಇವರು ರಾಜಕಾರಣಿಗಳೇ ಆಗಿರ್ತಾರೆ ಸಾಮಾನ್ಯವಾಗಿ. ಅವರು ತಾವೇನು ಮಾಡ್ತಾರಂತಂದರೆ, ಇವರಿಗೆ ಇಷ್ಟಂಗೆಲ್ಲ ಭೂಮಿ ಕೊಟ್ಟು ಇಂದ್ರಿಂದ ಅವ್ರು ಇನ್ಕಮ್ ಪಡ್ಕೊಳ್ತಾರೆ. ಇವತ್ತು ಒಬ್ಬ ರೈತ 50 ಲಕ್ಷ ಕೊಟ್ಟರೆ ಸಿಗಲಾರ್ದಂಥ ವ್ಯವಸ್ಥೆ ಭೂಮಿ ಬಂದೈತೆ. ಇವತ್ತು ಬಂಡವಾಳಶಾಹಿಗಳು ಪಾಲಾಗಕತ್ತೈತೆ. ಇವತ್ತು ರೈತರ ದುಡ್ಡಿನ ಆಸೆ ಬಿದ್ದು ಭೂಮಿ ಮಾರಾಕತ್ತೇನೆ. ಇದೇ ಜಿಂದಾಲ್ ಕಂಪ್ನಿ ಲಕ್ಷ್ಮೀಪುರ ಎಂಬ ಒಂದು ಗ್ರಾಮದೊಳಗೆ 300-400 ಎಕರೆ ಭೂಮಿ ಕೊಂಡ್ಕೊಂಡಿದ್ದಾರೆ. ಇಂಥ ಸಂದರ್ಭದೊಳಗೆ KDB ಅಲ್ದಲೇ ಸ್ವಂತನೂ ತೊಗೊಂಡಾರೆ, KDB ಕಡೆಯಿಂದ ತೊಗೊಂಡಿದ್ದಾರೆ. ಈಗ ಇವರು ಕೇವಲ ಒಂದು ಸಣ್ಣ ಮೊತ್ತ ಹಣಕ್ಕೆ ಇವ್ರು ಹಿಂಗೆಲ್ಲ ಬಂಡವಾಳಶಾಹಿಗಳಿಗೆ ಕೊಡೋದಾದರೆ ಅವರು ಉದ್ಯಮ ಅವ್ರು ಏನು ಮಾಡ್ತಾರೆ, ಅವ್ರಿಗೆ ಕಬ್ಬಿಣ ಕೊಡ್ಬೋದು, ಆದರೆ ಹಾಲು ಕೊಡೋಕ್ಕಾಗ್ತತ, ದೇಶಕ್ಕೆ ಅನ್ನ ಕೊಡೋಕ್ಕಾಗ್ತತ, ಅವ್ರು ಏನು ಮಾಡೋಕ್ಕಾಗ್ತತೆ? ಆಮೇಲೆ ಉದ್ದಿಮೆ ಸೃಷ್ಟಿ ಮಾಡ್ತಾರಂತ ಹೇಳ್ತಾರೆ. ಮತ್ತು ಕೃಷಿಕ ಮತ್ತು ಕೃಷಿ ಕಾರ್ಮಿಕ ಅವರು ಏನು ತಲತಲಾಂತರದಿಂದ ಏನು ಬದುಕಿ ಬಂದಿಲ್ಲ, ಬೆಳೆದು ಬಂದಿಲ್ಲ. ಕಾಂಗ್ರೆಸ್ ಪಕ್ಷದವರು ಈ ಹಿಂದೆ BJP ಸರ್ಕಾರ ಜಿಂದಾಲ್ ಕಂಪನಿಗೆ ಜಮೀನು ನೀಡಲು ನಿರ್ಧರಿಸಿದ ವೇಳೆ ವಿರೋಧ ವ್ಯಕ್ತಪಡಿಸಿದರು. ಇಂದು ಅವರೇ ಜಿಂದಾಲ್ ಜೊತೆ ಪಾಲುದಾರಿಕೆಯಾಗಿ ಅನುಮತಿ ಕೊಟ್ಟಿದ್ದು ಖಂಡನೀಯ ಅಂತ ಅಲ್ಲಿನ ಮುಖಂಡರು ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ. ನಾವು ಕಾಂಗ್ರೆಸ್ ಪಕ್ಷಕ್ಕೆ ನಾವು ಈ ವಿಚಾರವಾಗಿ ತೀವ್ರವಾಗಿ ಖಂಡಿಸ್ತೀವಿ. ಯಾಕಂದ್ರೆ ಸಿದ್ದರಾಮಯ್ಯವರು ರೈತರ ಪರ ಅಂತೇಳಿ ಈ ಸಾರಿ ನಮ್ಮ ರೈತ ಸಂಘದವರೆಲ್ಲ ಸಿದ್ದರಾಮಯ್ಯ ಬರಬೇಕಂತೇಳಿ ಈ ಒಂದು ಒಕ್ಕೂಟವನ್ನು ಕಾಂಗ್ರೆಸ್ ಸರ್ಕಾರವನ್ನು ತಂದಿಟ್ಟಿದ್ದು, ಯಾಕಂದ್ರೆ ಮುಂದಿನ ದಿನಗಳೇ ನಮ್ಮ ರೈತರಿಗೆ ಒಳ್ಳೇದಾಗುತ್ತೆ ಅಂತೇಳಿ. ಬಟ್ ಅವ್ರು ಈ ರೀತಿ ನಾವು ಜಿಂದಾಲಿಗೆ 5,500 ಎಕರೆ ಕೊಟ್ಟೆ, ಇಲ್ಲಿ ಆ ಖರಾಬು ಬಿ ಖರಾಬು ಮಾಡ್ತೀವಂದ್ರೆ ನಾವು ಈ ಗೌರ್ಮೆಂಟ್ನ ಒಪ್ಪಲ್ಲ. ಮುಂದಿನ ದಿನಗಳಲ್ಲಿ ಇದಕ್ಕೆ ತಕ್ಕ ಪಾಠ ಅಂತ ಕಲಿಸ್ತೀವಿ ಸರ್. ನಾನು ಸೆಂಟ್ರಲ್ ಜೈಲಿಗೆ ಹೋಗಿ ಬಂದೀನಿ, ಸೆಂಟ್ರಲ್ ಜೈಲಿಗೆ ಬಂದು ಅವ್ರ ವಿರುದ್ಧ ಅವ್ರು 4-5 ಕೇಸ್ ಗೆದ್ದೀನಿ. ಆಮೇಲೆ ಅವ್ರು ನನ್ನ ಮೇಲೆ ಮತ್ತೆ ಅಪೀಲ್ ಹೋಗಿದ್ದರು, ಅಪೀಲ್ ಕೋಸಿ ಕೂಡ ಗೆದ್ದು ಬಂದೀನಿ. ಅದನ್ನು ಪುಕ್ಷೇಟೆ ಮಾಡಿದಂಥ ನಮ್ಮ ಹಿರಿಯ ಲಾಯರಿಗೆ ಏನು ಮಾತಾಡಿದಂಗೆ ಕೆ ಎನ್ ಶಿವಕುಮಾರ್ ಅಂತೇಳಿ, ಅವರು ನನಗೆ ದುಡ್ಡು ಕೊಟ್ಟು ನನ್ನ ಜೈಲಿಗಿದ್ದರೆ ಅವರೇ ಬೇಲ್ ತಂದು ಅವರೇ ಹೊರಗೆ ತಂದು, ಅಯ್ಯೋ ಪಾಪ ರೈತ ಆತ್ಮಹತ್ಯೆ ಮಾಡ್ಕೊಂಡ್ಬಿಡ್ತಾನೆ, ಅಯ್ಯೋ ರೈತರು ಹಿಂಗೆ ಆದ್ರೆ ಹಿಂಗೆ, ಒಬ್ಬರು ರೈತ ನಮ್ಮ ಜೊತೆಗೆ ಇಟ್ಕೊಂಡು ಒಬ್ಬರು ರೈತನ ಎಬ್ಬಿಸಿದ್ರೆ ಆ ರೈತ ಮಾದರಾದರೆ ಆ ರೈತನಕ್ಕೆ ಎಲ್ಲರೂ ಉಳಿಸ್ಕೊಂತಾರೆ ಭೂಮಿ, ಇಲ್ಲ ಅಂತಂದ್ರೆ ನಾವು ಅಂತಂದು ಕೆಲವರು ನಮ್ಮಂಥ ಸಂತ್ರಸ್ತರಿಗೆ ಇವರೇ ತಾವೇ ಕೈಯಿಂದ ದುಡ್ಡು ಹಾಕಿ ತಾವೇ ಅವ್ರನ್ನ ಮೇಲೆತ್ತಿ ಅವ್ರನ್ನ ಒಂದು ಸ್ವಾಭಿಮಾನದಿಂದ ನಿಮ್ಮ ಯಾರೇ ಮಾಧ್ಯಮದವ್ರು ಬರಲಿ, ಯಾರೇ ರಾಜಕಾರಣಿಗಳು ಬರಲಿ, ಯಾರೇ ಬಂದರೂ ಕೂಡ ಯಾರೇ ಅಧಿಕಾರಿಗಳು ಬಂದರೂ ಕೂಡ ಸಮರ್ಥನಾಗಿ ಮಾತಾಡಿದಂಥ ಒಂದು ಶಕ್ತಿ ತುಂಬತಕ್ಕಂಥ ಕೆಲಸ ಮಾಡ್ತಿದ್ದಾರೆ. ನಮ್ಮಂಗೆ ಸುಮಾರು ಏನಿಲ್ಲ ಅಂದ್ರೆ ನಮ್ಮ ತಾಲೂಕಿನೊಳಗೆ ಒಂದು 50-100 ಜನ ಈ ರೀತಿ ತಯಾರಾಗಿದ್ದಾರೆ ರೈತರು. ಇನ್ನು ಜಿಂದಾಲ್ ಕಂಪನಿ ಹಾಗೂ ರಾಜ್ಯ ಸರ್ಕಾರದ ವಿರುದ್ಧ ಜನಾಂದೋಲನ ರೂಪಿಸುವ ಸಲುವಾಗಿ ಸೆಪ್ಟೆಂಬರ್ 4 ಸಂಡೂರು ತಾಲೂಕಿನ ಆದರ್ಶ ಸಮುದಾಯ ಭವನದಲ್ಲಿ ಜನಸಂಗ್ರಾಮ ಪರಿಷತ್ ವತಿಯಿಂದ ಸಮಾವೇಶ ನಡೆಯಲಿದೆ. ಈ ಸಮಾವೇಶದಲ್ಲಿ ರೈತ ಸಂಘಟನೆಗಳು, ಪರಿಸರ ಪ್ರೇಮಿಗಳು ಹಾಗೂ ಸಾರ್ವಜನಿಕರು ಭಾಗಿಯಾಗಲಿದ್ದಾರೆ. ಸರ್, ಇದು 4 ಸಮಾವೇಶ ಮಾಡ್ತಿದ್ರಲ್ಲ, ಏನು ಉದ್ದೇಶ ಅದರದ್ದು? ಸರ್, ಇದು ಸಮಾವೇಶ ಜನಸಂಗ್ರಾಮ ಪರಿಷತ್ತಿಂದ ನಾವು ಮಾಡ್ತಾ ಇದ್ದೀವಿ. ಜನಸಂಗ್ರಾಮ ಜೊತೆಗೆ ನಾವು ರೈತ ಸಂಘ ಒಗ್ಗೂಡ್ಕೊಂಡು ಇಲ್ಲಿರ್ತಕ್ಕಂಥ ರೈತರಿಗೆ ಆ KMRC ಫಂಡ್ ಅಂತ ಏನಿದೆಲ್ಲ, ಆ ಡಿಸ್ಟಿಂಗ್ ಮೈನಿಂಗ್ ಫಂಡ್ ಅಂತೀವಿ ನಾವು ಅದನ್ನು ಆಡು ಭಾಷೆಯಲ್ಲಿ, ಆದರೆ ಅದು KMRC ಫಂಡ್ ಆ್ಯಕ್ಚುಲು. ಆ ಫಂಡು ಇಲ್ಲಿರ್ತಕ್ಕಂಥ ಸ್ಥಳೀಯ ರೈತರಿಗೆ ಇಲ್ಲಿ ಗಣಿ ಬಾಧಿತ ಸಾರ್ವಜನಿಕರಿಗೆ ಸಿಗಬೇಕಾಗಿದ್ದು ಇದು ಒಂದು ದುಡ್ಡು ಅಂಥೇಳಿ ನಾವು ಇದನ್ನು ಎಲ್ಲರಿಗೂ ಒಂದು ಎಜುಕೇಟ್ ಮಾಡ್ತಾಯಿದ್ವಿ ಎಲ್ಲ ಹಳ್ಳಿಗಳಿಗೆ ಹೋಗಿ. ಸಾಂಕೇತಿಕವಾಗಿ ಒಂದು 4-5 ಹಳ್ಳಿಗಳಿಂದ ಇರ್ಕೊಂಡು ನಮ್ಮಿಂದ ಜಾಸ್ತಿ ಓಡಾಡೋಕ್ಕಾಗಲಾರ್ದಕ್ಕೆ ಸಾಂಕೇತಿಕವಾಗಿ ಒಂದು 4-5 ಹಳ್ಳಿಗಳು ತಗೊಂಡು ರೈತರ ಹತ್ರ ಡೈರೆಕ್ಟ್ ಕೂತ್ಕೊಂಡು ನಿನಗೆ ಈ ದುಡ್ಡಲ್ಲಿ ಏನು ಮಾಡ್ತೀಯಾ, ನಿನಗೆ ಏನು ಆಗಬೇಕು, ನಿನಗೆ ಹೊಲ ಬೇಕಾ, ಏನೇನು ಬೋರ್ಗಳು ಬೇಕಾ, ಏನು ಕುರಿ ಸಾಕಾಣಿಕೆ ಬೇಕಾ, ಮೇಕೆ ಸಾಕಾಣಿಕೆನ, ಆಮೇಲೆ ದನ ಸಾಕಾಣಿಕೆ, ಆಮೇಲೆ ಕಾಡು ಇದು ತೋಟಗಾರಿಕೆ ಮಾಡ್ಕೋಬೇಕಾ, ಇಲ್ಲ ನೀರಾವರಿ ಮಾಡ್ಕೋಬೇಕಾ, ಆಮೇಲೆ ಇಲ್ಲಿ ಕೆರೆಗಳನ್ನು ಅಭಿವೃದ್ಧಿಪಡಿಸಿ ಇಲ್ಲಿ ನೀರಾವರಿ ಮಾಡಬೇಕು. ಈ ಅದಕ್ಕಂದರೆ ಈ ದುಡ್ಡಲ್ಲಿ ನಾವು ಏನು ಬೇಕಾದ್ರೂ ಮಾಡ್ಬೋದು. ಇದು ಒಂದು ಸುಪ್ರೀಂ ಕೋರ್ಟ್ ಆಧಾರದಲ್ಲಿ ಇಂದಿರೋದ್ರಿಂದ ಯಾರೇ ಮೋದಿ ಬಂದರೂ ಸೈನ್ ಹಾಕಿದ್ರು ದುಡ್ಡು ಕೊಡೋಕ್ಕಾಗಲ್ಲ, ಸಿದ್ದರಾಮಯ್ಯವ್ರು ಬಂದರೂ ಸೈನ್ ಹಾಕಿದ್ರು ಈ ದುಡ್ಡು ಕೊಡೋಕ್ಕಾಗಲ್ಲ. ಇದು ಒಂದು ಸಮಿತಿ ಇದೆ, ಆ ಸಮಿತಿ ಇಟ್ಕೊಂಡು ಮಾತ್ರ ಇದನ್ನು ಮುಂದುವರಿಬೇಕಾಗುತ್ತೆ. ಆ ದುಡ್ಡು ಬೇರೆ ಕಡೆಗೆ ಪೋಲಾಗಬಾರ ಅನ್ನೋದು ನಮ್ಮ ಒಂದು ಇಚ್ಛೆ. ಹಾಗಾಗಿ ನಾವು 4 ಒಂದು ಜನಸಂಗ್ರಾಮ ಪರಿಷತ್ತಿಂದ ಎಲ್ಲ ಸಂಘಟನೆಗಳೇ ನಾಳೆ ಎಲ್ಲರೂ ದೊಡ್ಡ ದೊಡ್ಡವ್ರು ಬರ್ತಾ ಇದ್ದಾರೆ, ಅವರು ಎಲ್ಲ ಒಂದು ಕ್ರೋಢೀಕರಣ ಮಾಡಿ ಮುಂದೆ ಯಾವ ಥರ ಮಾಡಬೇಕು ನಾವು ಸಣ್ಣ ಜನಕ್ಕೆ ಅಂತೇಳಿ ನಾವು ಹೋರಾಟ ರೂಪಿಸಿದ್ದೀವಿ.
ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ .com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.